ಕಾರ್ಯಕ್ರಮವನ್ನು ತೀರ್ಪುಗಾರರಾಗಿ ನಡೆಸಿಕೊಡುವವರು ಡಾಕ್ಟರ್ ರವೀಂದ್ರ. ಜೋರದ ಚಪ್ಪಾಳದಲ್ಲಿ ಡಾಕ್ಟರ್ ರವೀಂದ್ರ ಅವರಿಗೆ ಇವರು ಈ ಹರಟೆ ಕಾರ್ಯಕ್ರಮದ ತೀರ್ಪುಗಾರರು. धन्यवाद. नमस्कार नमस्कार रिचमंड कन्नड बांधवरिगे दीपावली कन्नड राज्योत्सव हार्दिक शुभाशय. सुमार 23 जन नमजे सो नहीं दूरवाहि दूरदर्शन नोड़ता है सुमार विभिन्न रीतिया कार्यक्रम नोड़ी नम रिचमंड कन्नड संघली मोदल बारे ना हरटे कार्यक्रम प्रस्तुत पड़ी नम दिव्या विषय जीवन सुख सतोष मदि मुंचे जास्ति नो आम जास्ती नो ना मदवे आगे खुशिया का सो ई थिंक नम आडियंस बयास अंदी सो नोड़ नम कला सोब वेदे करती कला सो मोट मोदी ना करावली कन्नड तीरद नम बंदवली बेदू बूरी हुटी अश्विनी बेदे मेल कहीं दयमी बेदे मेल बरबू अश्विनी भाई संक्षिप्त विवरण कहते नान 15 वर्ष मद्वे सुखवादी अंतर सो विषय परवा विषय विरोधवाता नन गोड़ सो नम एरने कला बंगलूर हटिरोने गु बूर कॉलेज ओदि नमगे मौंट कार्मेल हूँ रामय्य कॉलेज हूँ गड़गड़ अंत नड़ता नम का गल नम चुरी चैत्र नंगिया नाटक पात्र नंगिया उठे रामय्य कॉलेज इंजीनियरी निम्ने नडसक बरता नवसक बरता नोड़ नम मुद्दे कला चैत्र आड़मुटद सोपिन अंत गाले कल अदे नम मुद्दे कला क्षेत्र आड़े कल मंत्रकोशी नमें पूजे मोदी अथवा बारे क्रिकेट अरे प्राण हिंटी क्रिकेट प्राण अंत हाकती का बदको ऊटमे नम मुद्दे कल आगे षण दयवे बरबू गंडा नामी हुटी बंद मेले मीसले कई एलू सही नान यस सरी नाटक माती डांस माती हाड़ी नानू जय जयण सई अंदर नम जयण हनूरवर मुद्दा कला इन कड़े एर कला परचय द्वंद्वे मैक को मैक बिटकोड़ा इनबूर संक्षिप्त विवरण कल्सी अंतर कदमे बरत कल्सर नोड़ी आवास वेदिक मेल नोड़ी जीवन गुरी एल सतोषवा सहायू नीवन नम के सहाय हुषारी संक्षिप्त विवरण हाक मारडालो हड़दाकी सीरियल किलर आनंद बेदिक मेले हुषार आनंद नोड़ी इन कड़ी मूर्ति चिखदू कीर्ति दौड़ विषय कम रिचमंड कन्नड संघ परवा ये कार्यक्रम ना कईवाड़ा नावे नम श्रीनाथ पल्लव कला साहित्य हाड़गार नृत्य निर्देशन श्रीनाथ पल्लू यह तुम्हारे मद्वे मुंचे इन मद्वे आद ना सुख अंत वाद मंडस्तर तमाशे अंदी दयु प्रेक्षक कमकू बेतनी मद्वे मुंचे मद्वे आदमे अंत सो
ಯಾರು ಮುಂದೋಗ್ತಾರೆ ಅದಕ್ಕೆ ನಾಣ್ಯನ ಚಿಮ್ಮಿಸಿ ನಾವು ಅಭ್ಯರ್ಥಿಗಳನ್ನ ಮಾತಾಡ್ತೀವಿ ಅಭ್ಯರ್ಥಿಗಳಿಗೆ ಸೂಚನೆ ಮೊದಲನೇದಾಗಿ 2 ನಿಮಿಷ ಅಷ್ಟೇ ನಾನು ನಿಮಗೆ ಸೂಚನೆ ಕೊಡ್ತೀನಿ 2 ನಿಮಿಷ ಅಂತ ದಯವಿಟ್ಟು ಮುಂದಿನ ಅವರಿಗೆ ನಿಮ್ಮ ಸ್ಥಾನ ಬಿಟ್ಟುಕೊಡಿ ಶುಮಾರ್ಮಾ ಕಾರ್ಯಕ್ರಮನ ಆಯ್ತು ದಯಮಾಡಿ ನೀವು ಪರವಾಗ ಬಂದ್ರು ಅಂದ್ರೆ ಅದಕ್ಕೆ ಮುಂಚೆನೋ ಯಾರು ಸಿಕ್ಕನ ಅಂತ ಯಾರು ಅಂತ ನಮ್ಮ ಪ್ರೇಕ್ಷಕರು ತಿಳಿಸಿ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ಟೇಜ್ ಮೇಲೆ ಬಂದಿದ್ದೀನಿ ಅಂತ ಅನ್ಕೋಬೇಡಿ ಅವರವಾಗ ಬರಬೇಕು ಅಂತ ಹೇಳಿದ್ರು ಮುಂಚೆನೇ ಅದಕ್ಕೆ ಬಂದಿದ್ದೀನಿ ಆಕ್ಚುಲಿ ಮೊದಲಿನಾಗ ಬೇರೆ ಒಂದು ಡ್ರೆಸ್ ಇಟ್ಕೊಂಡಿದ್ದೆ ಟೈಮ್ಸಿಗೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ನಾನು ಹೇಳ್ತೀನಿ ಮೂರು ತರ ಡ್ರೆಸ್ ಇಟ್ಕೊಳ್ಳಿ ಅಂತ ಹೇಳಿ ಮದುವೆ ಆದಮೇಲೆ ಎಂಥ ಸುಖ ಅಂದರೆ ಈ ಥರ ಇರಬೇಕು ನೀವು ಮದುವೆ ಆಗಿದ್ದೀರಿ ದಯವಿಟ್ಟು ಮದುವೆ ಆಗಿ ಆಗಿದ್ರೆ ಮನಸ್ಸಿಗೆ ಆಗಿ ಸುಖ ಸಂತೋಷ ಮದುವೆ ನಂತರ ಅನ್ನೋದು ನಮ್ಮ ಗುಂಪಿನ ಒಂದು ಸಬ್ಜೆಕ್ಟ್ ಆಗಿದೆ ಎದುರು ಗುಂಪಿನವರೇನು ಅಂತ ಗೊತ್ತಾಗಿಲ್ಲ ಮದುವೆ ಮುಂಚಿನ ಸುಖ ಅಂತ ಮದುವೆ ಆಗಿದೆ ಆದರೂ ಮದುವೆ ಮುಂಚಿನ ಸುಖ ಅಂತ ಧೈರ್ಯವಾಗಿ ಹೇಳಕ್ಕೆ ಬಂದಿದ್ದಾರೆ ಇವತ್ತು ರಾತ್ರಿ ಊಟ ಸಿಗುತ್ತೋ ಅಲ್ಲ ಸಿಕ್ಕೇ ಸಿಗುತ್ತೆ ನಾಳೆಯಿಂದ ಏನಾಗುತ್ತೋ ಎಲ್ಲ ಧೈರ್ಯವಾಗಿ ಬಂದಿದ್ದಾರೆ ಯಾರು ಇವತ್ತು ರಾತ್ರಿ ಊಟದ ಯೋಚನೆ ಇಲ್ಲ ಏನು ಬೇಕಾದ್ರೂ ಮಾತಾಡ್ಬೋದು ಪಾಪ ನಮ್ಮ ಚೈತ್ರ ಅಂತ ಚೈತ್ರ ಮೂಲದಿಂದ ಇವತ್ತು ವಾಪಸ್ ಬಂದ್ಬಿಟ್ಟಿದ್ದಾನೆ ನೋಡ್ಬೇಕು ಏನಾಗುತ್ತೆ ಅಂತ ಸೊ ಇದು ನಮ್ಮ ಟೀಮ್ ವಿಷಯ ಆಯಿತು ಪಕ್ಕ ಟೀಮಿನ ವಿಷಯನೂ ಆಯಿತು ಮದುವೆ ಮುಂಚೆನೂ ಸುಖವಾಗಿತ್ತು ಮದುವೆ ಆದಮೇಲೂ ಸುಖವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಜಡ್ಜಲ್ಲಿ ಇದ್ದಾರೋ ಅಥವಾ ಮದುವೆ ಮುಂಚೆನೂ ಅದೇ ಕತೆ ಮದುವೆ ಆದಮೇಲೂ ಅದೇ ಕತೆ ಅಂತ ಹೇಳಕ್ಕೆ ಇಲ್ಲಿ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ಮದುವೆ ಮುಂಚೆ ಹೆಂಗಪ್ಪ ಜೀವನ ಅಂದರೆ ಒಂಥರ ಗುಂಡ್ರಗೋಗಿ ಜೀವನ ಇದ್ದಲ್ಲ ಅದು ಯಾವಾಗ ಮಲಗ್ತಾವೋ ಪ್ರಾಣಿಗಳು ಅದು ಯಾವಾಗ ಹೇಳ್ತಾವೋ ಹೋಗೋದು ಗೊತ್ತಿರಲ್ಲ ಆದರೆ ಮದುವೆ ಆದಮೇಲೆ ಒಂದು ಶಿಸ್ತು ಅಂತ ಬರುತ್ತೆ ಒಂದು ಸತಿ ಶಿಸ್ತು ಅನ್ನೋದು ಸುಸ್ತಾದರೂ ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಮದುವೆ ಮುಂಚಿನ ಜೀವನ ಏನಪ್ಪ ಅಂದರೆ ಐರನ್ ಮಾಡದೇ ಇರೋ ಶರ್ಟ್ ಇದ್ದಂಗೆ ಮದುವೆ ಆದಮೇಲೆ ಜೀವನ ಅಂದರೆ ಐರನ್ ಆಗಿರೋ ಶರ್ಟ್ ಇದ್ದಂಗೆ ಅದು ಆ ಭಾಷೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಒಂಥರ ಕೊಡ್ರೆ ನಾ ಬೈದಲ್ಲಿ ಬಿಟ್ಟಂಗೆ ಎತ್ತಾಗಬೇಕಾದ್ರೆ ಓಡ್ತದೆ ರೀ ಆದರೆ ಮದುವೆ ಆದಮೇಲೆ ಜೀವನ ಆ ಕಡೆ ಕಡೆ ಪಟ್ಟಿ ಹಾಕಿದಂಗೆ ನೆಟ್ಟಾಗಿ ಕರೆಕ್ಟಾಗಿ ಓಡಾಡಬೇಕು ಅದೇ ಮದುವೆ ಆದ ಸುಖ ಏನು ಮದುವೆ ಮುಂಚೆ ಒಂದೊಂದು ಸತಿ ಹೆಂಗಪ್ಪ ಅಂದರೆ ಆಗಲೇ ಹೇಳ್ದಂಗೆ ಲೇಟ್ ಲತ್ತೀವಿ ಜೀವನ ಎಲ್ಲ ಕಡೆಗೂ ಲೇಟಾಗಿ ಬರ್ತಾರೆ ಕೆಲಸಗಳೆಲ್ಲ ನಿಧಾನವಾಗಿ ಮಾಡ್ತಾರೆ ಊಟ ಮಾಡ್ತಾರೆ 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 ನಿಲ್ಸಾಕೇ ಇಲ್ಲ ಅಂತಾರೆ ಶುರುವಾಗೋದು ಲೇಟು ಅದಾದಮೇಲೂ ಲೇಟು ಅಡ್ಡ ಲೇಟಿ ಜೀವನ ಅದೇನಾಗುತ್ತೆ ಒಂದೊಂದು ಸತಿ ಮದುವೆ ಆಗ್ಬೇಕು ಕಂಟಿನ್ಯೂ ಮಾಡ್ಬಿಡ್ತಾರೆ ಜನ ಸ್ನೇಹಿತರ ನಮಸ್ಕಾರ ಮದುವೆ ಮುಂಚೆ ಒಂಥರ ಅನ್ಡಿಫೈನ್ಡ್ ಜೀವನ ನನ್ನ ಕೇಸನ್ನ ಹೇಳಬೇಕು ಅಂದರೆ ಒಂಥರ ಅನ್ಡಿಫೈನ್ಡ್ ಜೀವನ ಹೇಗಪ್ಪ ಅಂದರೆ ಮದುವೆ ಮುಂಚೆ ಯಾವುದೇ ಹುಡುಗಿ ನೋಡಿದ್ರು ನಮ್ಮನೆ ತುಳಸಿ ಕಟ್ಟೆ ಸುತ್ತೋಳು ಇವಳೇ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ತಲೆಗೆ ಒಂದು ಗಂಟು ಹಾಕೋ ಬಂದು ನಾನು ಕಾಫಿ ಕೊಡೋಳು ಇವಳೇ ಅಂತ ಅನ್ನಿಸ್ತಾ ಇತ್ತು ಆದರೆ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ನಸೀಬ ಹಂಗೆ ಬಿಡಿ ಮದುವೆ ಕಾರ್ಡ್ ತಗೊಂಡು ಹುಟ್ಟು ಅಣ್ಣ ನೆಕ್ಸ್ಟ್ ಮಂತ್ ನನ್ನ ಮದುವೆ ಇದೆ ಬಾ ಅಣ್ಣ ಅನ್ಬೋದು
ಪ್ರತಿ ಸತಿ ಈ ತರ ಕಾರ್ಡ್ ಕೊಟ್ಟಾಗ ನಾನು ಮೂರು ಮೂರು ದಿನ ಊಟ ಸೇರ್ತಾ ಇರಲಿಲ್ಲ ಒಂದು ಸೀಸನ್ ಅಲ್ಲಿ ಏನಾಯ್ತು ಗೊತ್ತಾ 90 ದಿನ ಊಟ ಮಾಡಲಿಲ್ಲ ನೀನು ಅಯ್ಯೋ ನಾನು 90 ದಿನ ಊಟ ಮಾಡಲಿಲ್ಲ ಅಂತ ಎಷ್ಟು ಜನ ಕೈ ಕೊಟ್ರು ಅಲ್ಲಲ್ಲ ಕಾರ್ಡ್ ಕೊಟ್ರು ಅಂತ ನೀವೇ ಯೋಚಿಸಿ ಇದು ಮದುವೆ ಮುಂಚಿನ ಜೀವನ ಎರಡು ನಿಮಿಷ ಮುಗಿತು ಮೈಕ್ ಕೊಟ್ಟು ಮುಗಿತು ಅಂತಾರ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎದುರುಗಡೆ ಬಿಟ್ಟಿರೋ ಮೂರು ಜನ ನೋಡಿದ್ರೆ ನನಗೆ ನಾಲ್ಕು ನಾಲ್ಕು ಒಂಬತ್ತು 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 ಸೋಳ ಹಣಕ್ಕೆ ಬಿತ್ತು ಇದು ಒಂದು ಹಾಡು ನಾಲ್ಕು ಇವನ್ನೆಲ್ಲ ನೆನೆಸ್ಕೊಳ್ಳೋ ಒಂದು ಹಾಡು ಹೇಳಿದ್ರೆ ನಲ್ಲ ಕೇಳಿಲ್ಲ ಅಜ್ಜ ಯಾವಾಗಲೂ ಹೇಳೋದು ಕೊಂಕಣಿಯಲ್ಲಿ ತುಮ್ಕ ಪೂರ ಕಾಮ್ನ ಪುರ್ಸತ್ನ ಅಂದ್ರೆ ನಿಮ್ಗೆ
ಕೆಲಸವೂ ಇಲ್ಲ ಪುರಸತ್ತೂ ಇಲ್ಲ ಅಂತರ ಬಿಟ್ಟಿ ಜೀವನ ನೀವೆಲ್ಲ ಒಂದು ಗಾದೆ ಕೇಳಿರಬೇಕು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ ಉದಾಹರಣೆಗೆ ನಮ್ಮ ನಾರಾಯಣ ಮೂರ್ತಿ ಅವರ ಇನ್ಫೋಸಿಸ್ ಕಂಪನಿಗೆ ಆ ಕಂಪನಿ ಸಕ್ಸಸ್ಗೆ ಅವರ ಹಿಂದೆ ನಿಂತಿರೋ ಸುಧಾ ಮೂರ್ತಿ ಅವರು ಆ ಕಂಪನಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅವರು ತಮ್ಮ ಒಡವೆಗಳನ್ನ ಒಡೆದು ಇಟ್ಟು ಪಾಪ ಅವರ ಸಂಬಳವನ್ನೆಲ್ಲ ಅವರ ಕಂಪನಿಗೋಸ್ಕರ ತ್ಯಾಗ ಮಾಡಿದ್ದಾರೆ ಅವರದ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದ್ರೆ ಹೆಂಡತಿಯಿಂದ ಬಿಟ್ಟರೆ ಮತ್ತೆ ಯಾರತ್ರ ಮಾಡಕ್ ಆಗಲ್ಲ ತ್ಯಾಗವನ್ನ ಅದೇ ನಮ್ಮ ಎಕ್ಸಾಂಪಲ್ ಆನಂದ ಮೂರ್ತಿ ಅವರು ತಗೊಂಡ್ರೆ ಅವರು ತನ್ನ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಮತ್ತೆ ಆದ್ಮೇಲೆ ತಾನೇ ನೀವು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿರೋದು ಈ ಇಬ್ಬರು ಮೂರ್ತಿಗಳಿಗೂ ಒಂದು ರೂಪ ಅಂತ ಕೊಟ್ಟಿರೋರು ಅವ್ರ ಹೆಂಡತಿ ಮದುವೆ ಮುಂಚೆ ಸುಮ್ಮನೆ ಬಿಟ್ಟಿ ಇದ್ರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಿಡ್ಲಿ ನಮ್ ನೋಡ ಕೂಡ ಸುಳಿಯಲ್ಲ ಚೆನ್ನಾಗಿ ಮಾತಾಡ್ತಾರೆ ಸೊ ನೋಡೋಣ ಈಗ ಅವರ ಪ್ರತಿವಾದಿಗಳು ಏನ್ ಹೇಳ್ತಾರೆ ಈ ವಿಷಯಕ್ಕೆ ಅಂತ ನಮಸ್ಕಾರ ಎಲ್ಲರಿಗೂ ಬಹಳ ಖುಷಿಯಾಗಿರುತ್ತೆ ನಿಮಗೆ ನೋಡಿ ಬಟ್ ಅವನ ಎದಕ್ ಗನ್ ಇಟ್ಟ ಎದಕ್ ಪೊಲೀಸ್ ಸ್ಟೇಷನ್ ಹೊಡೆದ
ಅದರ ಹೆಸರು ದೊಡ್ಡಮ್ಮ ಅಂತ ಗೊತ್ತಾಗಿದ್ದ ಮೂವಿ ನೋಡಿದ ಮೇಲೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಹೌದ ನೋಡ್ರಿ ಅದಕ್ಕೆ ಒಬ್ಬಂಟಿಯಾಗಿರುವುದು ಸುಖ ಕಡಿಮೆ ಅದರ ಮದುವೆ ಆ ಜೊತೆಗಾಗಿ ಸಿಕ್ಕ ಮೇಲೆ ಸುಖ ಜಾಸ್ತಿ ಇರೋದು ಜೊತೆಗಾಗಿ ಜೊತೆಗಾಗಿ ಬೇಕು ಅಂತ ಅಂದ್ರೆ ಸಿಕ್ ಸಿಕ್ಕರ ಜೊತೆಗಾಗಿರೋದಲ್ಲ ಕಟ್ಟಕೊಂಡ ರುಚಿ ಇರೋದು ಅಂತಕ್ಕೆ ಜಾಸ್ತಿ ಇರುತ್ತೆ ಈಗ ಮೊನ್ನೆ ಹೋದವಾರ ಕೇಸ್ ಡ್ರಾಯಿಂಗ್ ಕಾಂಪಿಟೇಷನ್ ಇದ್ದಾಗ ನಾನು ಮತ್ತೆ ಆನಂದ್ ನಿಂತು ಮಾತಾಡ್ಲಿಕ್ಕೆ ಹೊರಗೆ ಅವಾಗ ಆನಂದ್ ಅವ್ರು ಹೇಳಿದ್ರು ಏನ್ ನಾವು ಮಾರ್ಡಾಲ ಅಂತ ಗ್ರೂಪ್ ಐತಿ ನಾವು ದಿನ ರನ್ನಿಂಗ್ ಹೋಗ್ತೀವಿ ನಸಿಕ್ನಾಗ ಎದ್ದು ಬರ್ತೀರ ಅಂತ ಹೇಳಿದ್ರು ಅಲ್ರಿ 5 ಗಂಟೆಗೆ ಎದ್ದು ನಿಂತುಕೊಂಡು ಓಡಾಡಕ ಏನ್ರಿ ಇದು ಎದಕ್ಕೆ ಓಡಾಡ್ತೀರಿ ನೀವು ಏ ಅದು ಓಡಾಡಿದ್ರೆ ಬಹಳ ಎನರ್ಜಿ ಸಿಗ್ತೈತಿ ಬಹಳ ಶಾಂತಿ ಸಿಗ್ತೈತಿ ಅಂತ ಹೇಳಿದ್ರು ನಾ ಹೇಳಿದೆ ಅಲ್ರಿ ಅದ್ರ ಬದ್ಲಿ 5 ಗಂಟೆಗೆ ಎದ್ದು ಹೆಂಡತಿಗೆ ಕಾಫಿ ಮಾಡಿ ಬೆಟ್ಟು ಕಾಫಿ ಕೊಡ್ರಿ ಆಕಿ ಹೆಂಡತಿ ಖುಷಿಯಿಂದ ತಗೊಂಡು ಥ್ಯಾಂಕ್ ಯು ಡಿಯರ್ ಅಂತ ಹೇಳಿ ಸ್ಮೈಲ್ ಕೊಡ್ತಾಳಲ್ಲ ಅದು 440 ಓಟ್ಗಿಂತ ಜಾಸ್ತಿ ಎನರ್ಜಿ ಕೊಡ್ತೈತಿ ಜಾಸ್ತಿ ಖುಷಿ ಕೊಡ್ತೀನಿ ಅದಕ್ಕೆ ಈಗ ನಮ್ಮ ಹುಡುಗರು ಕರೀತಾರ ಏ 6 ಗಂಟೆಗೆ ಪಿಕಲ್ ಬಾಲ್ ಆಡಕ್ ಬಾರ ಅಂತ ಹೇಳಿ ನಾವು ಹೋಗಲ್ಲ ನಾವು ಫಸ್ಟ್ ಹೆಂಡತಿ ಮಕ್ಕಳನ್ನೆಲ್ಲ ಖುಷಿ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಅದ್ರ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಹೋಗ್ತೀವಿ ನಾವು ಯಶವಂತ ಎಲ್ಲರೂ ಯಶವಂತ್ ಎಲ್ಲಿದೆಯಪ್ಪ ಓ ಜನಗಳ ಮುಂದೆ ಇದೆಯಾ ಓಕೆ ಓಕೆ ಅದಕ್ಕೆ ಹೇಳೋದು ಮದುವೆ ಮುಂಚೆ ಅನ್ನೋದು ಸುಖ ಅನ್ನೋದು ಅದು ಒಂಥರ ಕನಸಿದ್ದಂಗ ಅದು ಶಾರ್ಟ್ ಟರ್ಮ್ ಸುಖ ಇದ್ದಂಗ ಅದು ಕ್ಲೈಮ್ಯಾಕ್ಸ್ ಸಂಪೂರ್ಣವಾಗಿ ಇರಂಗಲ್ಲ ಮದುವೆ ಆದ್ಮೇಲೆ ಸಂಪೂರ್ಣತೆ ಅಂತ ಒಂದು ಅರ್ಥ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈನ್ ಅವ್ರದ್ದು ಸಹ ತುಂಬಾ ಸಪೋರ್ಟ್ ಇದೆ ಅಂತ ಕಾಣುತ್ತೆ ಅವರು ನಾನು 40 ಗೋಲ್ ಶಾಟ್ ಕೊಟ್ಟಿದ್ದಾರೆ ನಿಮಗೆಲ್ಲ ಐ ಥಿಂಕ್ ಚೆನ್ನಾಗಿ ಮಾತಾಡಿದ್ರಿ ಸೊ ಎಲ್ಲರೂ 2 ನಿಮಿಷ ಇದುವರೆಗೂ ಅವರ ವಾದನ ಮಂಡಿಸಿದ್ದಾರೆ ನಿಮ್ಮ ಮುಂದೆ ಅವರು ಇನ್ನೂ ಹೋಗಿ ಕೂತ್ಕೊಂಡಿದ್ದಾರೆ ಅವ್ರಿಗೆ ಮೈಕ್ ಕೊಡೋದು ಬೇಡ ಅಂತ ನನಗೆ ಸೊ ಆನಂದ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಎಲ್ಲರಿಗೂ ದೀಪಾವಳಿ ಮತ್ತೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ಸೈಡ್ ವಾದ ನಾವು ಹೇಳೋದು ಮದುವೆ ಆದ್ಮೇಲೆ ಅವ್ರು ಚಂದ ಅಂದ್ರೆ ನಾವು ಮದುವೆ ಮುಂಚೆ ಚಂದ ಜಾಸ್ತಿ ಮಜಾ ಅಂತ ಅಲ್ವಾ ಇಷ್ಟೊಂದು ಜಯಣ್ಣ ಹೇಳಿ ಕ್ಲಾಸ್ ಕಟ್ಟಿಸ್ಕೊಂಡು ಎಲ್ಲಿ ಜಯಣ್ಣ ಅವ್ರ ಮನೆಯವರು ಅವೆಲ್ಲ ಮಾಡ್ತಾರ ಬೆಳಿಗ್ಗೆ ಓಕೆ ಸೊ ನಾವು ಏನು ಮದುವೆ ಆದ್ಮೇಲೆ ಚೆನ್ನಾಗಿ ಅಂತೀವಿ ಅಂದ್ರೆ ಒಂದು ಸೇಮ್ ಇದೆಯಲ್ಲ ಮ್ಯಾರೇಜ್ ಇನ್ಕಂಪ್ಲೀಟ್ ಬಿಫೋರ್ ಈಸ್ ಮ್ಯಾರೇಡ್ ಅಂತ ಸರಿ ನಮ್ಮ ಫ್ರೆಂಡ್ ಹೇಳ್ದ ಹೇಳಿ ಮದುವೆ ಮಾಡ್ಕೊಂಡೆ ಆಮೇಲೆ ಗೊತ್ತಾಯ್ತು ಅವ್ನು ಅರ್ಥ ಹೇಳಿದ್ದ ಅಷ್ಟೇ ಅಂತ ಮ್ಯಾರೇಜ್ ಇನ್ಕಂಪ್ಲೀಟ್ ಬಿಫೋರ್ ಈಸ್ ಮ್ಯಾರೇಡ್ ಆಫ್ಟರ್ ದಟ್ ಈಸ್ ಫಿನಿಶ್ಡ್ ಅಂತ ಆಮೇಲೆ ಪತ್ರ ಮುಂಚೆ ಹೇಗಿರ್ತೀವಿ ಎಲ್ಲ ಇಂಡಿಪೆಂಡೆಂಟ್ ಅಲ್ಲ ಏನ್ ಬೇಕಿದ್ರು ಮಾತಾಡ್ಬೋದು ಸ್ವಚ್ಛವಾಗಿ ಮಾತಾಡ್ಬೋದು ಇವಾಗ ಮನೇಲಿ ಮಾತಾಡ್ಬೇಕಾದ್ರೆ ಹೆಂಡತಿ ಜೊತೆ ತಲೆಯಲ್ಲಿ ಒಂದು ಬೆಲ್ ಬರ್ತಿರ್ತಾರೆ ಅಂತ ವಾಟ್ ಎವರ್ ಯು ಸ್ಪೀಕ್ ವಿಲ್ ಬಿ ರೆಕಾರ್ಡೆಡ್ ಫಾರ್ ಕ್ವಾಲಿಟಿ ಅಂಡ್ ಟ್ರೈನಿಂಗ್ ಪರ್ಪಸಸ್ ವಿಲ್ ಬಿ ಪ್ಲೇಡ್ ಅಗೇನ್ ಅಂಡ್ ಅಗೇನ್ ಅಗೇನ್ಸ್ಟ್ ಯು ಥ್ರೂ ಔಟ್ ಲೈಫ್ ಅಲ್ಲ ಆಯ್ತಾ ಸೊ ನೋಡಿ ಎಂತ ಮಾತಾಡೋದಕ್ಕೂ ಆಗಿರ್ಬೋದು ಸರಿನಾ ಮದುವೆ ಮುಂಚೆ ಹೇಳ್ತಾರೆ ಸ್ವಚ್ಛವಾಗಿ ಮದುವೆ ಹೊರಡಿಸ್ತಾರ ಎಲ್ಲ ಹುಡುಗಿಯಲ್ಲಿ ಅಂತ ಮದುವೆ ಮುಂಚೆ ಇರ್ತಿದ್ರಿ ಎಲ್ಲಾದ್ರೂ ಲವ್ ಪಡಿಸೋದಲ್ವಾ ಮದುವೆ ಆದ್ಮೇಲೆ ಆಂಗ್ರಿ ಪಡಿಸೋದು ಅಲ್ವಾ ಅದೇ ಎಲ್ಲ ಮನೆ ತಾನೆ ಆಮೇಲೆ ಏನಕ್ಕೆ ಅಂದ್ರೆ ಮದುವೆ ಮುಂಚೆ ಸ್ವಚ್ಛವಾಗಿ ನಾವೆಲ್ಲ ಹಾರಾಡ್ಕೊಂಡಿರ್ತೀವಿ ಅಕ್ಕಿ ಆಕಾಶದಲ್ಲಿ ಹಾರಾಡಿದಾಗ ಇವಾಗ ರೆಕ್ಕೆ ಕತ್ತರಿಸಿ ಪಕ್ಷಿ ತರ ಒಂದ್ ಕಡೆ ಇರ್ತೀವಿ ಹೇಳಿ ಕೇಳ್ಕೊಂಡು ಅಲ್ವಾ ಲಿಮಿಟೆಡ್ ಕೆಪಾಸಿಟಿ ಆಮೇಲೆ ಹೇಳ್ತಾ ಇದ್ದೀವಿ ಓಕೆ ಮುಂಚೆ ಹೇಗಿರ್ತಿದ್ವಿ ಜಯಣ್ಣ ನಾವೇ ಎಲ್ಲ ಹೊರಗೆ ಓಡಾಡ್ಬೇಕಾದ್ರೆ ಹುಲಿಗಳು ಹುಲಿಗಳು ಎಲ್ಲಿ ಓಡಾಡ್ಬೇಕಾದ್ರೆ ನಾವೇ ಹುಲಿಗಳು ಅಂದ್ಕೊಂಡು ಹೋಗಿ ಎಲ್ಲಿ ಬೇಕು ಓಡಾಡ್ಕೊಂಡು ಎಲ್ಲ ಇರ್ತೀವಿ ಇವಾಗ ಎಲ್ಲ ಕತೆ ಮದುವೆ ಕತೆ ಏನು ಹೊರಗೆ ಹುಲಿ ಮನೆಯಲ್ಲಿ ಇಲ್ಲಿ ಓದಿದ್ದೆ ಅಲ್ಲ ಹಾಗೆ ಆಮೇಲೆ ಮದುವೆ ಮುಂಚೆ ಏನು ಹೇಳ್ತಾರೆ ಹುಡುಗಿರು ಓ ನಾನು ಭಾಳ ಇಂಡಿಪೆಂಡೆಂಟ್ ಅಪ್ಪ ನನಗೇನು ಮುಂದೆ ಸರ್ವೆಂಟ್ ಎಲ್ಲ ಬೇಡ ನಾನು ನೀನು ಮದುವೆ ನನಗೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಸಾಕು ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಆಮ್ ಇಂಡಿಪೆಂಡೆಂಟ್ ಅಂತ ಮದುವೆ ಆದಮೇಲೆ ರೀ ನನ್ನ ಮೊಬೈಲ್ ಅಲ್ರಿ ಅಂತ ನೀವು ತಗೋ ಬರ್ತೀರಾ ಅಂತ ಕಾಫಿ ಮಾಡ್ಕೊಡು ಅಂತ ಆಗ್ಲೇ ಇನ್ನು ಮಾಡ್ಕೊಟ್ಲಲ್ಲ ಅಂದ್ರೆ ಇನ್ನೊಂದ್ಸತಿ ಮಾಡ್ಕೊಡು ಈ ಗಂಟೆ ನೋಗುತ್ತೆ ಅಂತ ಆಯ್ತಾ ಹಿಂದೆ ಒಂದಲ್ಲ ಒಂದು ಕೇಳ್ತಾನೆ ಇರ್ತಾರೆ ಹಾಗಾಗಿ ಮತ್ತೆ ಇನ್ನ ಮದ್ವೆ ಇನ್ನ ಫ್ರೆಂಡ್ ಎಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್ ಕೇಳಿ ಮದ್ವೆ ಹಾಕ್ಬಿಡ್ತೀವಿ ಆಮೇಲೆ ಗೊತ್ತಾಗ್ತದೆ ಎಲ್ಲ ಅರ್ಥ ಹೇಳ್ತಾರೆ ಅಂತ ಒಬ್ಬ ಫ್ರೆಂಡ್ ಹೇಳ ಏ ಮ್ಯಾರೇಜ್ ಇಸ್ ಬೇಕು ವರ್ಕ್ಶಾಪ್ ಅಂತ ನಾನು ಅದು ಚೆನ್ನಾಗಿತ್ತು ನೋಡೋಣ ಇದೊಂದು ಮದ್ವೆ ಆದ್ಮೇಲೆ ಗೊತ್ತಾಯ್ತು ಮ್ಯಾರೇಜ್ ಇಸ್ ವರ್ಕ್ಶಾಪ್ ವೇರ್ ಮ್ಯಾನ್ ವರ್ಕ್ಸ್ ವೈಫ್ ಶಾಪ್ಸ್ ಅಂತ ಆಯ್ತಾ ಅದು ಹೌದಾ ಕೇಳೋಣ ಶ್ರೀನಾಥ್ ಅವ್ರ ಆಮೇಲೆ ಪಾತ್ ಕೇಳಿ ಆಮೇಲೆ ಇನ್ನೊಂದು ಹೇಳಲ್ಲ ಅನ್ಕೊಂಡೆ ಜಯಣ್ಣ ನಮ್ಮ ರನ್ನಿಂಗ್ ರೆಫರೆನ್ಸ್ ಮಾಡೋದು ನಮ್ಗೆ ಮುಂಚೆ ಮದುವೆ ಮುಂಚೆ ಎಲ್ಲ ನಾವು ತಂಪಾಗಿರ್ತಾ ಇದ್ವಿ ಕೂದಲು ಸಂಪಾಗಿರ್ತಾ ಇದ್ದು ಮದುವೆ ಆದ್ಮೇಲೆ ಮಂಡಿಸಿ ಮಾರಾಯ ಹುಡುಗರು
ಹತ್ತು ನಿಲ್ಲೋದಿಲ್ಲ ತಲೆ ಮೇಲೆ ಕಂದ್ರೆ ಎಲ್ಲರಿಗೂ ಗೊತ್ತು ತೋರಿಸ್ಕೋಬಾರ್ದು ಟೋಪಿ ಹಾಕೋಬಾರ್ದು ಅಷ್ಟೇ ಹಾಗೆ ಹೇಳ್ತಾ ಇಷ್ಟೆಲ್ಲ ನೋಡಿದ್ರೆ ಅನಿಸ್ತಲ್ಲ ಮದ್ರೆ ಯಾರ ಮೇಲೂ ಖುಷಿ ಇರ್ತಾರೆ ಸಂತೋಷ ಅಲ್ಲ ಮದ್ರೆ ಮುಂಚೆನೆ ಜಾಸ್ತಿ ಸಂತೋಷ ಇತ್ತು ಅಂತ ನಮ್ಮ ವಾದ ಆನಂದ್ ಅವರು ಚೆನ್ನಾಗಿ ಮಾತಾಡಿದ್ರು ಅಯ್ಯೋ ಪಾಪ ಅನ್ಸುತ್ತೆ ಅವರ ಗತಿ ಕೇಳಿದ್ರೆ ಪಾಪ ಹೌದು ಈಗ ಗೊತ್ತಾಯ್ತು ಆನಂದ್ ಯಾಕೆ ಮಾರ್ಡ್ ಆಲ್ ಆಗ್ತದೆ ದಿನ ಓಡ್ತಾರೆ ಅಂತ ಮನೆಯಲ್ಲಿ ಎಂಟಿ ಭಯ ಅಂತ ಎಲ್ಲಿ ಓಡ್ತಾರೆ ಅಂತ ಕಾಣುತ್ತೆ ಬೆಳಿಗ್ಗೆ ಇರ್ಲಿ ನೋಡೋಣ ಸೊ ಇದುವರೆಗೂ ಪ್ರೇಕ್ಷಕರ ಏನನ್ಸ್ತು ಎರಡು ತಂಡ ವಾದ ಕೇಳಿದ್ರೆ ಅಲ್ವಾ ಏನನ್ಸುತ್ತೆ ಮದುವೆ ಮುಂಚೆ ಅಲ್ಲ ಮದುವೆ ಆಗ್ತದೋ ಮದುವೆ ಮುಂಚೆ ಅಂತ ಎಷ್ಟು ಜನ ಕೈಯಲ್ಲಿ ಮದುವೆ ಮುಂಚೆ ಮದುವೆ ಆದ್ಮೇಲೆ ಸಿಕ್ಕಂತ ಎಷ್ಟು ಜನ ಅನಿಸ್ತದೆ ಸೊ ಕಡಿಮೆ ಸೊ ಎಲ್ಲರೂ ಹಿಂದೆ ನೋಡಿ ಇನ್ನು ಇನ್ನು ಸ್ವಲ್ಪ ವಾದ ಇದೆ ಸೆಕೆಂಡ್ ರೌಂಡು ಇದುವರೆಗೆ ಎರಡು ನಿಮಿಷ ಇನ್ನೊಂದು ನಿಮಿಷ ಟೈಮ್ ಕೊಟ್ಟು ನಾನು ನಾಳೆ ಏನನ್ಸುತ್ತೆ ಅವ್ರಿಗೆ ನಿಮಗೆ ಅಂತ ಅಲ್ವಾ ಮೊದಲನೇದಾಗಿ ಆನಂದ್ ಅವರು ಆಂಗ್ರಿ ಬರ್ಡ್ ಲವ್ ಬರ್ಡ್ ಅಂತ ಎಲ್ಲ ಹೇಳ್ಬಿಟ್ರು ನನಗೇನ ಲವ್ ಬರ್ಡ್ ಬಂದಂಗೆ ಇಲ್ಲ ಅದಾದ್ಮೇಲೆ ನಮ್ಮ ಷಣ್ಮುಖಮ್ಮ ಅವರು ಕಥೆ ಕವನದ ಬಗ್ಗೆ ಎಲ್ಲ ಹೇಳಿದ್ರು ನಾನು ಮದುವೆ ಆಗಕ್ಕೆ ಮುಂಚೆ ನನಗೆ ಮದುವೆ ಆಗಿರಲಿಲ್ಲ ಆದರೆ ಕಥೆ ಕವನ ಬರೆಯೋಕ್ಕೆಲ್ಲ ಶುರು ಮಾಡಿದ್ದೆ ಮದುವೆ ಆದಮೇಲೆ ಅಂದರೆ ಅಲ್ಲೊಂದು ಸ್ಫೂರ್ತಿ ಇತ್ತು ಅಲ್ಲೊಂದು ಸುಖ ಇತ್ತು ಅನ್ನೋದನ್ನು ನೆನಪಿಟ್ಕೋಬೇಕು ಖುಷಿ ಮತ್ತೊಂದು ವಿಷಯ ಹೇಳಿದ್ರು ನಾನೊಂದು ತೀರ ನೀನೊಂದು ತೀರ ಅಂತ ನಿಜ ಇವತ್ತಿಗೂ ಅಷ್ಟೇ ನಾನು ನನ್ನ ಹೆಂಡತಿ ನಾನೊಂದು ತೀರ ನೀನೊಂದು ತೀರ ಅಲ್ಲಿ ಯಾಕೆ ಅಂತ ಕೇಳಿ ತೀರ ಅಂದರೆ ಇಂಗ್ಲೀಷ್ನಲ್ಲಿ ಬ್ಯಾಂಕ್ ಅಂತ ನಾನು ವೆಲ್ಸ್ ಫಾರ್ಗೋ ಬ್ಯಾಂಕು ಅವಳ ಕ್ಯಾಪಿಟಲ್ ಬ್ಯಾಂಕ್ ಆಯಿತು ಈ ಮುಂಚಿನ ನನ್ನ ಜೀವನ ತಗೊಂಡ್ರೆ ಅಂದರೆ ಸರ್ಕ್ಯೂಟ್ ಸಿಟಿ ಜೀವನ ತಗೊಂಡ್ರೆ ನಾನು ಅಪ್ಲಿಕೇಶನ್ ಸಪೋರ್ಟಲ್ಲಿ ಇದ್ದೆ ಸಿಕ್ಕಾಪಟ್ಟೆ ಕೆಲಸ ಆನ್ ಕಾಲ್ ಸಪೋರ್ಟ್ ಇವ್ರಿಗೂ ಗೊತ್ತಿರುತ್ತೆ ಏನು ಅಂತ ಯಾವ ರೀತಿ ಕೆಲಸ ಆಯಿತು ಅಂದರೆ ಒಂದು ಕಡೆಗೆ ಕಸ್ಟಮರ್ ಸೈಡ್ ಅಟೆಂಡ್ ಮಾಡಬೇಕು ಇನ್ನೊಂದು ಕಡೆಗೆ ನಮ್ಮ ಲೀಡನ್ನು ಒಂದೊಂದು ಸರಿ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಬೇಕಾಗುತ್ತೆ ಎರಡೂ ಕೈಗಳು ಭಾಳ ಬ್ಯುಸಿ ಇದ್ದಾಗ ನನ್ನ ಹೆಂಡತಿ ನನಗೆ ಊಟ ಮಾಡಿಸಿದ್ದಾಳೆ ಗೊತ್ತಾ ಚಪ್ಪಾಳೆ ಸೊ ಸಾಕಷ್ಟು ಬಾರಿ ನನ್ನ ಹೆಂಡತಿ ನನಗೆ ಊಟ ಮಾಡಿಸಿದ್ದಾಳೆ ಸೊ ಇಲ್ಲಿ ಎರಡು ವಿಚಾರ ನೀವು ಅರ್ಥ ಮಾಡ್ಕೋಬೇಕು ಪ್ರೊಡಕ್ಷನ್ ಸಪೋರ್ಟ್ ಅಂತ ನನಗೂ ಊಟ ಮಾಡಿಸಿದ್ದಾಳೆ ನಮ್ಮ ಪ್ರೊಡಕ್ಷನ್ ಸಪೋರ್ಟ್ ಅನ್ನು ಕೂಡ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಸೊ ಶಿ ಇಸ್ ವೆರಿ ಗುಡ್ ಅಟ್ ಪ್ರೊಡಕ್ಷನ್ ಸಪೋರ್ಟ್ ಅಂಡ್ ಪ್ರಾಡಕ್ಟ್ ಸಪೋರ್ಟ್ ಮದುವೆ ಆದ್ಮೇಲೆ ಒಂದು ಸುಖದ ವಿಷಯ ಅವಳೇನು ಕಷ್ಟಪಟ್ಟು ಊಟ ಮಾಡ್ತಿದ್ದ ಪ್ರೀತಿಯಿಂದ ಮಾಡಿಸಿದ್ದು ಪ್ರೀತಿಗೂ ಕಷ್ಟಪಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿ ಒಂಥರ ಹೆಂಗೆ ಇದ್ರೆ ಅವ್ರಿಗ ಸುಖ ಸಿಗ್ಲಿಲ್ಲ ಅದಕ್ಕೆ ಮಕ್ಕಳು ಹೊಟ್ಟೆಗೆ ಅಷ್ಟೇ ಮುಗದೇ ಹೋಯ್ತಂತ ಇನ್ನು ಸಿಕ್ಕಾಪಟ್ಟೆ ಇದೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾತಾಡ್ತೀನಿ ಏನಾದ್ರೂ ಪ್ರಶ್ನೆ ಇದ್ರೆ ಪರ್ಸನಲ್ ಆಗಿ ಆಮೇಲೆ ಭೇಟಿ ಮಾಡಿ ಸೀಲಾಡೋರಿಗೆ ಡೀಟೇಲ್ಸ್ ಕೊಡ್ತಾರೆ ಅವ್ರ ಪ್ರಾಡಕ್ಟ್ ವಿಷಯ ಪ್ರೊಡಕ್ಷನ್ ವಿಷಯ ಎಲ್ಲ ಒಬ್ಬರೇ ಇದ್ದಾಗ ಯಾವತ್ತೂ ದ್ವಂದ್ವ ಅನ್ನೋ ಕಾನ್ಫ್ಲಿಕ್ಟ್ಗಳು ಬರದೇ ಇಲ್ಲ ಅವಾಗಲೇ ಸುಖ ಸಂತೋಷ ಎಲ್ಲ ಜಾಸ್ತಿ ಅವ್ರು ಹೇಳಿದ್ರು ಮೊದಲೇ ಮುಂಚೆ ನನ್ನ ಕಡೆ ನೋಡಿದ್ದಿಲ್ಲ ಕಾಳ ನೋಡಿದ್ದಿಲ್ಲ ಆಮೇಲೆ ನಿಮಗೆ ಸ್ಫೂರ್ತಿ ಬಂದಿದೆ ಅದನ್ನೇ ನಾವು ಹೇಳ್ತಾ ಇರೋದ ಮೊದಲೇ ಮುಂಚೆ ನೀವು ತೋರ್ತಿರಲಿಲ್ಲ ಇವಾಗ ಜಾಸ್ತಿ ತೋರ್ತಾ ಇದ್ದೀರಾ ಈ ಮೂರು ಜನ ನೋಡಿದ್ರೆ ನನ್ನ ಕಡೆ ಒಂದು ಮಾತು ಹೇಳ್ತಿದ್ರು ಅಜ್ಞಾಪಕ ಬರುತ್ತೆ ಈ ಕಳ್ಳರ್ ನಂಬಿದ್ರು ಕುಳ್ಳರ್ ನಂಬಿದ್ರು ಅವ್ರು ತೋರ್ತಿರ ಎಲ್ಲಾನು ನಾನು ಕೇಳ್ಕೊಂಡ್ಬಿಟ್ಟಿರ್ಬೇಕಾಗಿ ಈ ಕೋರ್ಟ್ ಕೋರ್ಟ್ ಅಲ್ಲಿ ಇರ್ತಾರೆ ನಿಮ್ಮ ಪ್ರಣಿತಾರು ಎಕ್ಸ್ಪ್ರೆಸ್ ಹೇಳ್ತೀನಿ ಅವ್ರು ವೈದ್ಯರು ಹೇಳ್ತೀವಿ ಅವ್ರಿಗೂ ಈ ಹೇಳೋದೆಲ್ಲ ಸತ್ಯ ಅಂತ ಎಲ್ಲರೂ ಪ್ರಮಾಣ ಮಾಡಿ ಹೇಳೋದಾದ್ರೆ ಯಾರಾದರೂ ಮುಂದೆ ಯಾರ್ದಲ್ಲಿ ಸುಖ ಸಂತೋಷ ಅಂತ ಹೇಳ್ತಾರೆ ಮಾಡಿ ನಾವೆಲ್ಲ ಧೈರ್ಯವಾಗಿ ಸತ್ಯವನ್ನೇ ಹೇಳೋಕ್ಕೋಸ್ಕರ ಈ ಕೂತಿದ್ವಿ ನಾವು ಯಾರು ಇರಲಿ ಏನೇ ಇರಲಿ ಸತ್ಯ ಅವರ ಬೆಲೆಯನ್ನು ಮಾತಾಡಬೇಕು
ಆಂಗ್ರಿ ಬರ್ಡ್ಸ್ ಆಗ್ತಾರೆ ಅಂತ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಓಡಕ್ಕೆ ಹೋಗಿ ಮನೆಯವರ ಮೇಲೆ ಎಬ್ಸಿದ್ರೆ ಆಂಗ್ರಿ ಆಗ್ತಾರೆ ಮತ್ತೆ ಏನಾಗ್ತಾರೆ? ಎಲ್ಲ ಮನುಷ್ಯರಿಗೂ ಜೀವನ ಸಂಗಾತಿ ಬೇಕು. ಸೋಷಿಯಲ್ ಬೀಯಿಂಗ್ ಮಾತ್ರ. ಮದುವೆ ಮುಂಚೆ ಜೀವನ ಹೇಗೆ ಅಂದ್ರೆ ಕೇವಲ ಕಾಲ್ಪನಿಕ ಮತ್ತು ಕ್ಷಣಿಕ. ಮದುವೆ ಯಾರ ಮೇಲೆ ನಿರಂತರ ಮತ್ತು ವಾಸ್ತವಿಕ ಅಂತ ಹೇಳಿ ನನ್ನ ಎಲ್ಲೋ ಒಂದಿನ ಒಂದ್ ನದಿ ಒಂದ್ ದೋಣಿಯನ್ನು ಹೋಗಿ ಬಂದ್ಬಿಟ್ರೆ ಪ್ರತಿದಿನ ಅದನ್ನೇ ಮಾಡಕ್ ಆಗತ್ತಲ್ಲ. ಅದೇ ಅಡುಗೆ ಎಲ್ಲ ಹೆಣ್ಮಕ್ಳು ಒಳ್ಳೆಯವರೇ ಹೌದಲ್ರಿ? ಹೌದಲ್ಲ ಎದಕ್ಕೆ
ಅದಕ್ಕೆ ಶೆಟ್ಟಿ ಜಾಸ್ತಿ ಕೆಲಸ ಕೊಟ್ಟಿರ ಅವ್ರು ಸೋಮಿರಿ ಅದರ ಜವಾಬ್ದಾರಿ ತನ ಅರ್ಥ ಆಗ್ಲಿ ಅಂತ ಹೇಳಿ ಅವರು ಕೈ ಜಾಸ್ತಿ ಅವ್ರಿಗೆ ಕೆಲಸ ಕೊಟ್ಟರು. ಇವರು ಅಲ್ಲ ಇವ್ರು ಇವತ್ತು ಶನಿ ಮತ್ತು ಆನಂದ್ ಇಷ್ಟು ಮಾತಾಡಿದಾರಲ್ಲ ವೈಫ್ ಬಗ್ಗೆ ಅಂದ್ರೆ ಮೋಸ್ಟ್ಲಿ ಹೋಗಿ ಅವ್ರಿಗೆ ಬೇಕಾಗುತ್ತೆ ಅನ್ಸುತ್ತೆ, ಇಲ್ಲಿ ಮನೆ ಹೋದ್ಮೇಲೆ ಬೀಳ್ತಾವ ಅವ್ರಿಗೆಲ್ಲ. ಅದಕ್ಕೆ ಒಂದು ಕೆ ಎಸ್ ನರಸಿಂಹ ಸ್ವಾಮಿ ಅವರು ಹೇಳಿದ್ರು, ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಹೇಳಿದ್ರು ತಮಾಷೆ ಗಾಗ್ರಿ ಅಂತ. ನೋಡ್ರಿ ಮದುವೆ ಆದ್ಮೇಲೆ ನೋಡ್ರಿ, ಮೊದಲೆಲ್ಲ ಮದುವೆಗಿಂತ ಮುಂಚೆ ಉಡುಪಿ ಹೋಟೆಲ್ನಾಗ ಎಲ್ಲೆಲ್ಲಿದ್ದರು ಸುಮ್ಮನೆ ಏನೇನೋ ಇಡ್ಲಿ ಬದಲು ತಿನ್ಕೊಂತಿದ್ದೆ. ಮದುವೆ ಆದ್ಮೇಲೆ ಲತನ ಮೇಗ ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಹೋಳಿಗೆ ಎಲ್ಲ ಚುರುಚುರಿದ ಅಡಿಗೆ ಮದುವೆಗಿಂತ ಮುಂದೆ ಸಿಕ್ಕಿದ್ರಿ. ಆದ್ರೆ ಒಂದು ಲೈನ್ ಹೇಳ್ಬೇಕಂದ್ರೆ ಯೋಗಿ ಬಯಸಿದ್ದು ಯೋಗಿಗೆ, ರೋಗಿ ಬಯಸಿದ್ದು ರೋಗಿಗೆ ಅಂತ ಹೇಳಿಸ್ಕೊಂಡು. ಎರಡು ತಂಡಗಳು ಚೆನ್ನಾಗಿ ವಾದ ಮಂಡಿಸಿದಾರಲ್ವ, ಈಗ ನಾವು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋಣ ಏನ್ ಅನ್ಸ್ತೋ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಅಂತ. ಮೊದಲನೇದಾಗಿ ಮೊದಲಿಗೆ ಮುಂಚೆ ಸುಖ ಅಂತ ಎಷ್ಟು ಜನಕ್ಕೆ ಅನಿಸ್ತು, ಈಗ ಏನ ಬದಲಾಯಿಸಿದ್ರಾ, ಜಾಸ್ತಿ ಜನ ಚೇಂಜ್ ಆಗಿದ್ದೀರಾ? ಮೊದಲಿಗೆ ಮುಂಚೆ ಇಬ್ರು ಎರಡು ತಂಡನೂ ಚೆನ್ನಾಗಿ ಪಾಠ ಮುಗಿಸಿದಿರ. ನನ್ನ ದೃಷ್ಟಿ ಹೇಳೋದಾದ್ರೆ ಮೊದಲಿಗೆ ಮುಂಚಿನ ಸುಖ ಏನಂದ್ರೆ ಎರಡು ಬೇರೆ ಬೇರೆ ಸುಖ ಸಂತೋಷ ಎರಡನ್ನೂ ಓದಿಸಕ್ಕೆ ಸಾಧ್ಯ ಇಲ್ಲ. ಸೊ ಹೇಳಿದಾಗೆ ಅಕ್ಕಿ ಮುಂತಾಗಿ ಆಗಿ ಅಕ್ಕಿ ಮುಂದೆ ಹೇಳಲ್ಲ, ನಾವು ಸಹ ಬರೀ ಅಕ್ಕಿ ಮುಂತ ಹಾರಾಡ್ತೇವೆ. ಸೊ ಕೈಯಲ್ಲಿ ಹೆಚ್ಚಾಗಿ ಹೊಂದಿರೋರು ಶಕ್ತಿ ಇರುವವರು ಹೇಳಿದಾಗೆ ಎಲ್ಲರೂ ಸಂಕಲ್ಪವಾಗಿದ್ದಾರೆ. ಮಾತಾಡಿ ಮಾತಾಡಿದ್ರಿ ಅನಂತವಾದ ಧನ್ಯವಾದ.
ರವೀಂದ್ರ ಸಂಜೀವಿ ಧೈರ್ಯ ಮನೆ ಹೋಗಿ ನಮಗೂ ಇವತ್ತು ಎರಡನೇ ಕೊಡ್ತಾರೆ.